कोरोना संकष्ट मंगलूरिनल्लि व्यापारिगळन्नु इन्निल्लदंते काड्ता इदे मुख्यवागि बीदी बदी व्यापारिगळन्नु मंगलूरु नगर पालिके तेरवुगोळिसि कंगेडिसिद्रे इन्नोंदेडेयिंद मंगलूरु केंद्र मारुकट्टेय व्यापारिगळन्नु कूड स्थळांतर माडि संकष्टक्के सिलुकि हाकिसिदे एनु इवर कथे अंतीरा ई स्टोरी नोडि ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಕಳೆದ ಕೆಲ ದಶಕಗಳಿಂದ ವ್ಯಾಪಾರ ಮಾಡುತ್ತಿದ್ದವರನ್ನ ಜಿಲ್ಲಾಡಳಿತ ಇಕ್ಕಟ್ಟಿಗೆ ಸಿಲುಕಿಸಿದೆ. ಕೊರೋನಾದ ನೆಪ ಹೇಳಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದ ಪ್ರದೇಶಕ್ಕೆ ಇವರನ್ನ ಸ್ಥಳಾಂತರಿಸಲಾಗಿದೆ. ಇದು ಮಂಗಳೂರಿನ ಬೈಕಂಪಾಡಿಯಲ್ಲಿರೋ ಎಪಿಎಂಸಿ ಮಾರುಕಟ್ಟೆ. ನೋಡಲು ಭೂತದ ಬಂಗಲೆಯಂತಿರುವ ಈ ವಾಣಿಜ್ಯ ಸಂಕೀರ್ಣ ಕಟ್ಟಿ ಕನಿಷ್ಠ 2 ದಶಕವಾಗಿರಬಹುದು. ಸದ್ಯ ಕೊರೋನಾದ ನೆಪ ಹೇಳಿ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನಲ್ಲಿರುವ ವ್ಯಾಪಾರಸ್ಥರನ್ನ ಇಲ್ಲಿಗೆ ಸ್ಥಳಾಂತರ ಮಾಡಲಾಗಿದೆ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿನ ವಾಣಿಜ್ಯ ಸಂಕೀರ್ಣ ಇಂದು ನಾಳೆಯೂ ಬೀಳುವಂತಿದೆ. ಪೊದೆಗಳ ನಡುವಿನ ವಿಷಜಂತುಗಳಿಂದಾಗಿ ಭೀತಿಯಲ್ಲೇ ವ್ಯಾಪಾರ ವಹಿವಾಟು ಇಲ್ಲಿನ ವ್ಯಾಪಾರಿಗಳು ನಡೆಸಬೇಕಾಗಿದೆ. ನಾವು ಬೆಳಿಗ್ಗೆ ಇಲ್ಲಿ ಬರುವಾಗ ಸ್ಟ್ರೀಟ್ ಲೈಟ್ ಇರೋದಿಲ್ಲ, ಕತ್ತಲೆ ಇರುತ್ತೆ. ಇಲ್ಲಿ ಈಗಾಗಲೇ ನಾಗರಹಾವು ಕಂಡು ಬಂದಿದ್ದು ವ್ಯಾಪಾರಿಗಳು ಆತಂಕ ಎದುರಿಸುತ್ತಿದ್ದಾರೆ. ತರಕಾರಿ ಹಣ್ಣು ಹಂಪಲು ಗೋಣಿ ಚೀಲಗಳ ಎಡೆಯಲ್ಲಿ ಲಾರಿಗಳಲ್ಲೂ ನಾಗರಹಾವು ಇರುತ್ತೆ. ನಮಗೆ ಇಲ್ಲಿ ವ್ಯಾಪಾರ ಮಾಡುವುದೇ ಆತಂಕವಾಗಿದೆ ಎನ್ನುತ್ತಾರೆ ವರ್ತಕರು. ಇಲ್ಲಿಗೆ ನಾವು ಇಲ್ಲಿ ಬರುವಾಗ 4 ಗಂಟೆ 3.5 ಗಂಟೆಗೆ 5 ಗಂಟೆಗೆ ಬರುವಾಗ ಎಲ್ಲಾ ಕಡೆ ನೋಡಿದ್ರು ಕತ್ತಲಾಗಿ ಇರುತ್ತದೆ. ಬೆಳಕು ಕೂಡ ಇರುವುದಿಲ್ಲ, ಲೈಟ್ ಕೂಡ ಸೀಟ್ ಲೈಟ್ ಕೂಡ ಇಲ್ಲಿ ಯಾವುದಿಲ್ಲ. ಎಲ್ಲರೂ ಬರಲಿಕ್ಕೆ ಹೆದರ್ತಾರೆ. ನಿನ್ನೆ ಕೂಡ 2 ನಾಗ ಕೂಡ ಇಲ್ಲಿ ಬಂದು ಹೋಗಿತ್ತು, ಅದು ಮತ್ತೆ ಲಾರಿಯಲ್ಲಿ ಹೋಗಿ ಕೂತ್ಕೊಂಡಿತ್ತು. ಅದನ್ನು ಕೆಳಗಿಳಿಸಬೇಕಾದ್ರೆ ತುಂಬ ಕಷ್ಟ ಆಗಿ ಹೋಗಿತ್ತು. ಮೊನ್ನೆ ಕೂಡ ನಮ್ಮ ಅಲ್ಲಿ ಫ್ರೂಟ್ಸ್ ಅಲ್ಲಿ ಒಂದು ಹೆಬ್ಬಾವು ಕೂಡ ಬಂದಿತ್ತು. ಆದ್ದರಿಂದ ಎಲ್ಲರೂ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಹೆದರ್ತಾರೆ, ಯಾರು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಇಷ್ಟ ಪಡೋದಿಲ್ಲ. ಇನ್ನು ಇಲ್ಲಿನ ಶೌಚಾಲಯಗಳ ಪರಿಸ್ಥಿತಿ ತೀರಾ ಶೋಚನೀಯ. ಅದನ್ನ ಬಳಸುವುದು ಬಿಡಿ, ದುರ್ನಾತದಿಂದ ಹತ್ತಿರಕ್ಕೆ ಹೋಗುವಂತಿಲ್ಲ. ಅಲ್ಲದೆ ಸಮರ್ಪಕ ನೀರಿನ ವ್ಯವಸ್ಥೆಯೂ ಇಲ್ಲಿಲ್ಲ. ವ್ಯಾಪಾರ ಮಾಡಬೇಕಾದ ವಿಶಾಲ ಸ್ಥಳದಲ್ಲಿ ನೀರು ನಿಂತು ಕೆಸರುಮಯವಾಗಿದೆ. ಒಟ್ಟಲ್ಲಿ ಭೂತದ ಬಂಗಲೆಯಂತಿರುವ ಈ ವಾಣಿಜ್ಯ ಸಂಕೀರ್ಣದಲ್ಲಿ ವ್ಯಾಪಾರ ವಹಿವಾಟು ನಡೆಸುವುದೇ ಸವಾಲಾಗಿದೆ. ಮಳೆಗಾಲ ಬಂದರಂತೂ ಇಲ್ಲಿನ ಸ್ಥಿತಿ ಹೇಳಿ ಪ್ರಯೋಜನವಿಲ್ಲ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಇಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಮಾಡಬೇಕು, ಇಲ್ಲವೇ ಹಿಂದಿನ ಕೇಂದ್ರ ಮಾರುಕಟ್ಟೆಯಲ್ಲೇ ವ್ಯವಸ್ಥೆ ಕಲ್ಪಿಸಬೇಕೆಂದು ವರ್ತಕರು ಆಗ್ರಹಿಸಿದ್ದಾರೆ. ಕೊರೋನಾ ಬಂದ ಮರುದಿನ ಈ ದಿನದಿಂದ ನಮ್ಮನ್ನು ತಾತ್ಕಾಲಿಕವಾಗಿ ಈ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡುತ್ತೇವೆ ಎನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ನಮ್ಮನ್ನು ಎಪಿಎಂಸಿ ಮಾರುಕಟ್ಟೆಗೆ ಸಗಟಿ ವ್ಯಾಪಾರಿಗಳನ್ನು ಇಲ್ಲಿಗೆ ಕಲಿಸಿಕೊಡಲಾಯಿತು, ಸ್ಥಳಾಂತರಿಸಲಾಯಿತು. ಆದರೂ ಇಲ್ಲಿಯ ವ್ಯವಸ್ಥೆ ನೋಡಿದಾಗ ಯಾವುದೇ ರೀತಿಯ ವ್ಯವಸ್ಥೆಗಳು ಇಲ್ಲದೇ ಇರುವುದರಿಂದಲೂ ಮತ್ತು ಇಲ್ಲಿ ನಾಗದೋಷ ಅಥವಾ ಇನ್ನಿತರ ತುಂಬ ಸಮಸ್ಯೆಗಳಿರುವುದರಿಂದಲೂ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಆದ್ದರಿಂದ ಇಲ್ಲಿ ತರಕಾರಿಗಳಾಗಲಿ ಅಥವಾ ಪಚ್ಚೆ ಪದಾರ್ಥಗಳಾಗಲಿ ಯಾವುದು ಇಲ್ಲಿ ನಿಲ್ಲುವಂಥ ಒಂದು ವ್ಯವಸ್ಥೆ ಇಲ್ಲ. ಆದ್ದರಿಂದ ಅದು ಬೇಗನೆ ಹಾಳಾಗ್ತದೆ. ಇದನ್ನು ಮನಗಂಡು ಜಿಲ್ಲಾಡಳಿತ ನಮಗೆ ಒಂದು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಈಗ ನಾವು ಕಂಡು ಬಂದಿರುವ ಎಲ್ಲ ಸಗಟು ಅವರ ಸಮಸ್ಯೆಗಳನ್ನು ನೋಡಿದರೆ ಮುಂದೆ ನಮಗೆ ಮುಂದೆ ಇದನ್ನು ಕೊಂಡು ಹೋಗೋದು ಅಸಾಧ್ಯ ಅಂತ ಅನಿಸ್ತದೆ. ಈ ಮೊದಲೇ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೆವು, ಕಳೆದ 30ರಂದೇ ನಾವು ಈ ವ್ಯಾಪಾರವನ್ನು ಸ್ಥಗಿತಗೊಳಿಸುವ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದರು. ಆಗಲೂ ನಾವು ಸಂಸದರು ಎಲ್ಲರ ಮನವಿಗೆ ನಾವು ಪುನಃ ಮುಂದುವರಿಸಿದ್ದೇವೆ. ಈಗ ಅಂತ ಈಗಾದರೆ ನಾವು ಕೆಲವು ದಿವಸಗಳಲ್ಲಿ ಇದು ವ್ಯಾಪಾರವನ್ನು ಮುಂದುವರಿಸುವ ಅಸಾಧ್ಯ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.